ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಹೆಗ್ಡೆ. ರಾಹುಲ್ ಗಾಂಧೀಜಿ ಎಷ್ಟೋ ಜನರಿಗೆ ಇವರು ಪಪ್ಪು, ತಮಾಷೆ ಮಾಡ್ತಾರೆ, ಇವರು ಹೇಳುವಂತಹ ಪ್ರತಿಯೊಂದು ಮಾತು ಭಾಷಣ ಅನ್ನೋದು ಇಲ್ಲಾಜಿಕಲ್, ನಾಟ್ ಸೋ ಸೀರಿಯಸ್, ನಾಟ್ ಸೋ ಇಂಪಾರ್ಟೆಂಟ್. ಆದರೆ ಬುಧವಾರ ಪಾರ್ಲಿಮೆಂಟಲ್ಲಿ ಇವರು ಮಾಡಿರುವಂತಹ ಭಾಷಣ ಅನ್ನೋದು ದಟ್ ಈಸ್ ರಿಯಲ್ ರಾಹುಲ್ ಗಾಂಧಿ ಫಾರ್ ಯು. ವೈ ಡು ಐ ಸೇ ದ್ಯಾಟ್? ಗಮನಿಸಿ, ರಾಹುಲ್ ಗಾಂಧೀಜಿಯವರು ಮೊನ್ನೆ ಹೈಲೈಟ್ ಮಾಡಿ ಹೇಳಬೇಕು ಅಂತಂದರೆ ಟು ಇಂಡಿಯಾ ಅನ್ನೋ ಒಂದು ಮಾತನ್ನು ಆಡಿದ್ರು. ಹಾಗೆ ಆ ಒಂದು ಟು ಇಂಡಿಯಾಸ್ ಅನ್ನೋದ್ರ ಬಗ್ಗೆ ಮಾತು ಆಡಿದ ಮೇಲೆ ಟು ರಾಹುಲ್ ಗಾಂಧೀಜೀಸ್ ಎದುರು ಕಾಣಿಸ್ತಾ ಇದ್ದಾರೆ. ಒಂದು ರಾಹುಲ್ ಗಾಂಧಿ, ನಾನಾಗಲೇ ಹೇಳಿದ ಹಾಗೆ ಪಪ್ಪು, ತಮಾಷೆ, ಅವರ ಭಾಷಣ ಅನ್ನೋದು ನಾಟ್ ಸೋ ಇಂಪಾರ್ಟೆಂಟ್. ಆದರೆ ಮೊನ್ನೆ ಅವರು ಮಾಡಿರುವ ಭಾಷಣ, ರಾಹುಲ್ ಗಾಂಧಿ ಯಾರು, ಅವರ ವ್ಯಕ್ತಿತ್ವ ಎಂಥದ್ದು, ಅವರ ನ್ಯಾಷನಲಿಸಂ ಎಂಥದ್ದು, ಹಾಗೆ ಅವರ ಇಂಟೆನ್ಷನ್ಸ್ ಇನ್ ಪಾಲಿಟಿಕ್ಸ್ ಏನು ಅನ್ನೋದ್ರ ಬಗ್ಗೆ ಕ್ಲಿಯರ್ ಪಿಕ್ಚರೈಸೇಷನನ್ನು ಕೊಡ್ತಾ ಇದೆ. ಮೊನ್ನೆ ಪಾರ್ಲಿಮೆಂಟಲ್ಲಿ ಅವರು ಸುದೀರ್ಘವಾದಂತಹ ಭಾಷಣವನ್ನು ಮಾಡಿದ್ರು, ಕೆಲವೊಂದಷ್ಟು ಜ್ವಲಂತ ಸಮಸ್ಯೆಗಳಿಗೆ ನಿದರ್ಶನವನ್ನು ಕೊಟ್ಟರು. ಹಾಗೆ ಮೋದಿಜಿ ಅವರ ಸರ್ಕಾರ ಏನು ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಈ ಎಲ್ಲ ಯೋಜನೆಗಳನ್ನು ತರ್ತಾ ಇದೆ. ಹಾಗೆ ಮೊನ್ನೆ ಮಂಡನೆ ಆದಂತಹ ಬಜೆಟ್ ಅನ್ನೋದು ಹೇಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೀಡಿಯಂ ಇಂಡಸ್ಟ್ರಿಯನ್ನು ಕಿಲ್ ಮಾಡ್ತಾ ಇದೆ. ಇಡೀ ದೇಶದಲ್ಲಿ ಬೇರೋಜ್ಗಾರ್ ಅನ್ನೋದು ದಿನೇ ದಿನೇ ಹೇಗೆ ಜಾಸ್ತಿ ಆಗ್ತಾ ಇದೆ, ಅದರ ಬಗ್ಗೆ ನಾನು ಕನ್ಸರ್ನ್ಡ್ ಸಿಟಿಸನ್ ಆಗಿ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅನ್ನೋ ಭಾಷಣವನ್ನು ಮಾಡಿದ್ರು. ಓಕೆ, ಈ ಭಾಷಣದ ಹೈಲೈಟ್ ಅಂತಂದರೆ ಟು ಇಂಡಿಯಾಸ್. ಯಾಕೆ ಹೇಳಿದ್ರು ರಾಹುಲ್ ಗಾಂಧೀಜಿಯವರು ಟು ಇಂಡಿಯಾಸ್? ಅವರೇ ಹೇಳುವ ಪ್ರಕಾರ, ಒಂದು ಇಂಡಿಯಾ ಕೇವಲ ರಿಚ್ ಪೀಪಲ್, ಪವರ್ಫುಲ್ ಪೀಪಲ್, ಅವರ ಕೈಯಲ್ಲೇ ಎಲ್ಲ ಧನರಾಶಿ ಅನ್ನೋದು ಹೋಗೋದು, ಇವರ ಸಲುವಾಗಿಯೇ ಗೌರ್ಮೆಂಟ್ ಪಾಲಿಸಿ ಅನ್ನೋದು ಆಗತ್ತೆ. ಇನ್ನೊಂದು, ಇಂದಿರಾ ಗಾಂಧೀಜಿಯವರ ಪಾಪ್ಯುಲರ್ ಯೋಜನೆ ಏನಿದೆ, ಗರೀಬಿ ಹಟಾವೋ, ಆ ಗರೀಬ್ ಲೋಕ್ ಬಗ್ಗೆ ಮಾತನಾಡಿದ್ರು. ಒಂದು ದೇಶದ ಒಂದು ಪಾರ್ಟಿಷನ್ ಏನಿದೆ, ದೇಶದ ಒಂದು ಚಿತ್ರಣ ಏನಿದೆ, ಒನ್ ಇಂಡಿಯಾ ಅನ್ನೋದು ಏನಿದೆ, ಅದನ್ನು ಡಿವೈಡ್ ಮಾಡಿ ಟೂ ಇಂಡಿಯಾಸ್, ಒನ್ ಫಾರ್ ದ ರಿಚ್, ಒನ್ ಫಾರ್ ದ ಪೂರ್ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಹಾಗಾದರೆ ಇಂಡಿಯಾ ಅಂದರೆ ಇಂದಿರಾ, ಗರೀಬಿ ಅಂತಂದರೆ ಕಾಂಗ್ರೆಸ್, ಗರೀಬಿ ಹಟಾವೋ ಅನ್ನೋದು ಕಾಂಗ್ರೆಸ್ಸಿಂದ ಮಾತ್ರ ಸಾಧ್ಯ ಅನ್ನೋದ್ರ ಬಗ್ಗೆ, ಹಾಗೆ ಕಳೆದ 60 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತ್ತು ಅನ್ನೋದ್ರ ಬಗ್ಗೆ ಕೂಡ ಅವರು ಒಂದು ಸ್ಪೆಷಲ್ ಸೆಗ್ಮೆಂಟಲ್ಲಿ ಮಾತನಾಡಿದ್ರು. ಇದರಲ್ಲಿ ನಾವು ನೋಟಿಸ್ ಮಾಡಲೇಬೇಕಾದಂತಹ ಅಂಶ ಏನು ಅಂತಂದರೆ, ಈ ಟು ಇಂಡಿಯಾಸ್ ಕಾನ್ಸೆಪ್ಟ್, ಅದರ ಇಂಟೆನ್ಷನ್, ಹಾಗೆ ಅದರ ಇಂಟರ್ಪ್ರಿಟೇಷನ್ ಅನ್ನೋದು ಎಷ್ಟರ ಮಟ್ಟಿಗೆ ಒಂದು ಕನ್ಸರ್ನ್ಡ್ ಸಿಟಿಸನ್ ಆಗಿ ರಾಹುಲ್ ಗಾಂಧಿ ಜಿ ಅವರು ಹೇಳಿದ್ದಾರೆ ಅನ್ನೋದನ್ನು ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ಮೆನ್ಷನ್ ಮಾಡಿದ್ರು. ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಹಾಗೆ ಅದಕ್ಕೆ ಡಿಫ್ರೆಂಟ್ ವರ್ಷನ್ನನ್ನೇ ಕೊಟ್ಟರು. ರಾಹುಲ್ ಗಾಂಧೀಜಿಯವರು ಕಾನ್ಸ್ಟಿಟ್ಯೂಷನನ್ನು ಅರ್ಥ ಮಾಡಿಕೊಂಡಿರುವ ಪ್ರಕಾರ, ಇಂಡಿಯಾ ಈಸ್ ನಾಟ್ ಅ ನೇಷನ್, ಇಟ್ಸ್ ಯೂನಿಯನ್ ಆಫ್ ಸ್ಟೇಟ್ಸ್. ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಂದರೆ ಏನು? ಭಾರತದಲ್ಲಿ ಇಷ್ಟು ರಾಜ್ಯ ಇದೆ, ಇಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ, ಇದು ಎಲ್ಲದಕ್ಕೂ ಸಿಂಗಲ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಹಾಗೆ ಪ್ರತಿ ರಾಜ್ಯವನ್ನು ಸುಸ್ಥಿತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಸ್ಟೇಟ್ ಗೌರ್ಮೆಂಟ್. ಹೀಗಿದೆ ಅಂತಂದರೆ ನೇಷನ್ ಅಲ್ಲ, ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಂದರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ? ಪ್ರಿಯಾಂಬಲನ್ನು ಒಮ್ಮೆ ಗಮನಿಸೋಣ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೊಲೆಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಅ ಸೋಷಿಯಾಲಿಸ್ಟಿಕ್, ಸೆಕ್ಯುಲರ್, ಡೆಮಾಕ್ರೆಟಿಕ್, ರಿಪಬ್ಲಿಕ್ ಆ್ಯಂಡ್ ಸಾವರಿನ್ ಕಂಟ್ರಿ. ಇದರಲ್ಲಿ ರಿಪಬ್ಲಿಕ್ ಅನ್ನೋ ವರ್ಡ್ ಏನಿದೆ, ಅದು ರಾಷ್ಟ್ರದ ಪರಿಕಲ್ಪನೆ. ಹಾಗೆ ಈ ಸೋಷಿಯಾಲಿಸ್ಟಿಕ್ ಹಾಗೆ ಸೆಕ್ಯುಲರ್, ಈ ಎರಡು ವರ್ಡನ್ನು 1950 ನಾವು ಇದನ್ನು ಪ್ರಿಯಾಂಬಲನ್ನು ಅಡಾಪ್ಟ್ ಮಾಡಿಕೊಂಡಾಗ, ಕಾನ್ಸ್ಟಿಟ್ಯೂಷನನ್ನು ಅಡಾಪ್ಟ್ ಮಾಡಿಕೊಂಡಾಗ ಈ ಎರಡು ವರ್ಡ್ ಇರಲಿಲ್ಲ. ಇಂದಿರಾ ಗಾಂಧೀಜಿಯವರ ಲವ್ ಫಾರ್ ಸೆಕ್ಯುಲರಿಸಮ್ ಅನ್ನೋದ್ರ ಮೇಲೆ ಅಮೆಂಡ್ಮೆಂಟ್ ಆದ ಮೇಲೆ ಈ ಎರಡು ಪದಗಳನ್ನು ಸೇರಿಸಲಾಗಿದೆ, ವಿಚ್ ಕ್ಲಿಯರ್ಲಿ ಸ್ಟೇಟ್ಸ್ ಇಟ್ ಈಸ್ ಅ ಕಂಟ್ರಿ. ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನೋದಕ್ಕೆ ಹಾಗಾದರೆ ಈ ರೀತಿ ದೇಶದಲ್ಲಿರುವಂತಹ ರಾಜ್ಯಗಳನ್ನು ಸಪ್ರೇಟ್ ಮಾಡಿ ಅವರಿಗೆ ಸಪ್ರೇಟ್ ಪೊಸಿಷನನ್ನು ಕೊಡುವಂತಹ ವರ್ಷನನ್ನು ರಾಹುಲ್ ಗಾಂಧೀಜಿಯವರು ಯಾಕೆ ಕೊಟ್ಟರು? ಇದು ಗಮನಿಸಲೇಬೇಕು. ಅವರು ಪದೇ ಪದೇ ಭಾಷಣದ ಉದ್ದಕ್ಕೂ ತಮಿಳುನಾಡಿನ ಬ್ರದರ್ಸ್, ತಮಿಳುನಾಡಿನ ಬ್ರದರ್ಸ್ ಅನ್ನೋದನ್ನು ಮೆನ್ಷನ್ ಮಾಡಿದ್ರು. ವಾಟ್ ವಾಸ್ ದ ಅಜೆಂಡಾ?
ಹಾಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದೆ ಅದಕ್ಕೆ ಸಾಕಷ್ಟು ಅನ್ಯಾಯ ಆಗಿದೆ. ಮಹಾರಾಷ್ಟ್ರಕ್ಕೆ ಸಾಕಷ್ಟು ಅನ್ಯಾಯ ಆಗಿದೆ, ತಮಿಳುನಾಡಿಗೆ ಅನ್ಯಾಯ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಕಿಂಗ್ ರೀತಿ ವರ್ತನೆಯನ್ನು ಮಾಡ್ತಾ ಇದೆ ಅಂತ. ಹಾಗಾದರೆ ಗೌರ್ಮೆಂಟ್ ಅನ್ನೋದು ಕಿಂಗ್ ಆಗಿದ್ರೆ ನಾವು ಎಲೆಕ್ಟ್ ಯಾಕೆ ಮಾಡ್ತಾ ಇದ್ವಿ? ಇನ್ನು ಗಮನಿಸಬೇಕು, ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮೋನೋಪೊಲಿ ಅನ್ನೋದ್ರ ಬಗ್ಗೆ ಅವರು ಮೆನ್ಷನ್ ಮಾಡಿದ್ರು. ಈ ದೇಶದಲ್ಲಿ ಆಗುವಂತಹ ಎಲ್ಲ ಪಾಲಿಸಿಗಳು, ಇಲ್ಲಿ ಬರುವಂತಹ ಎಲ್ಲ ಉತ್ಪನ್ನಗಳು ಕೇವಲ ಎರಡೇ ಎರಡು ಕಂಪನಿಗಳ ಒಡೆತನಕ್ಕೆ ಹೋಗಿ ಸೇರ್ತಾ ಇದೆ, ಅದು ಅದಾನಿ ಅಂಬಾನಿ. ನಾನಿದನ್ನು ಒಪ್ತೀನಿ, ಆದರೆ ಅವರು ಮುಂದುವರೆದು ಹೇಳುವುದನ್ನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹಾಗೆ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್, ಅನ್ಆರ್ಗನೈಸ್ಡ್ ಕಂಪನೀಸ್ಗೆ ಮೋದಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ರೀತಿಯಾದಂತಹ ಇಂಬನ್ನು ಕೊಡ್ತಾ ಇಲ್ಲ. ಹಾಗಾದರೆ ಹೇಗೆ ಮೇಕ್ ಇನ್ ಇಂಡಿಯಾ ಅನ್ನೋದು ಸಕ್ಸಸ್ ಆಗೋಕ್ಕೆ ಸಾಧ್ಯ, ಸ್ಟಾರ್ಟ್ಅಪ್ ಇನ್ ಇಂಡಿಯಾ ಅನ್ನೋದು ಹೇಗೆ ರಿಯಲೈಸೇಷನ್ಗೆ ಬರೋಕ್ಕೆ ಸಾಧ್ಯ ಅನ್ನೋದನ್ನು. ಹಾಗಾದರೆ ಮೋದಿ ಗೌರ್ಮೆಂಟ್ ಈ ಸ್ಟಾರ್ಟ್ಅಪ್ ಮೇಕ್ ಇನ್ ಇಂಡಿಯಾ ಅನ್ನೋದಕ್ಕೆ ಕೇವಲ ಹೆಸರು ಮಾತ್ರಕ್ಕೆ ಅನ್ನೋ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತಾ ಇದೆಯಾ? ವಾಟ್ ಈಸ್ ದ ಆ್ಯಕ್ಚುಯಲ್ ಸಿನಾರಿಯೋ ಅನ್ನೋದನ್ನು ಆದಷ್ಟು ಬೇಗ ಇನ್ನೊಂದು ನ್ಯೂಸ್ ಸೆನ್ಸ್ನ ಎಪಿಸೋಡಲ್ಲಿ, ಭಾರತದ ಸ್ಟಾರ್ಟ್ಅಪ್ ಸ್ಥಿತಿ ಹಾಗೆ ಭಾರತದ ಮೇಕ್ ಇನ್ ಇಂಡಿಯಾ ಅನ್ನೋದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್, ಎಷ್ಟರ ಮಟ್ಟಿಗೆ ರಿಯಲಮ್ ಅನ್ನೋದರ ಬಗ್ಗೆ ಮಾತಾಡೋಣ. ಹಾಗೆ ಭಾರತದ ಫಾರಿನ್ ಪಾಲಿಸಿ ಅನ್ನೋದು ಪಾಕಿಸ್ತಾನ ಮತ್ತು ಚೈನಾ ಈಗ ಏನು ಭಾಯಿ ಭಾಯಿ ಅನ್ನೋ ಮಟ್ಟಿಗೆ ಪ್ರೀತಿಯಲ್ಲಿವೆ, ಅನ್ಯೋನ್ಯವಾಗಿವೆ, ಹಾಗೆ ಸಾಕಷ್ಟು ಸಮಸ್ಯೆಗಳನ್ನು ತಂದಿರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇರೋದೇ ಸೆಂಟ್ರಲ್ ಗೌರ್ಮೆಂಟಿನ ಪಾಲಿಸಿ, ಫಾರಿನ್ ಪಾಲಿಸಿ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಒಮ್ಮೆ ಗಮನಿಸೋಣ, 1963 ಪಾಕಿಸ್ತಾನ್ ಚೈನಾ ಭಾಯಿ ಭಾಯಿ ಸಂಬಂಧ ಮುಂದುವರೆದಿದೆ. 1963 ಯಾರ ಗೌರ್ಮೆಂಟ್ ಇದ್ದಿದ್ದು? ಇದನ್ನ ನಾನು ಹೇಳಿದಿದ್ರೆ ಬಯಾಸ್ಡ್ ಅಂತ ಹೇಳಬಹುದಿತ್ತು. ಇದನ್ನ ಹೇಳಿದ್ದು ಕಾಂಗ್ರೆಸ್ ಪಕ್ಷದ ಒಬ್ಬ ಧೀಮಂತ ನಾಯಕರಾಗಿದ್ದವರು ನಟ್ವರ್ ಸಿಂಗ್ ಅವರೇ ಹೇಳ್ತಾರೆ. 1963 ಉಂಟಾದಂತಹ ಸಮಸ್ಯೆ ಅನ್ನೋದು ಚೈನಾ ಮತ್ತು ಪಾಕಿಸ್ತಾನವನ್ನ ಎಷ್ಟರ ಮಟ್ಟಿಗೆ ಹತ್ತಿರಕ್ಕೆ ತಂದಿದೆ. ಹಾಗೆ ಇವರ ಈ ಫೇಕ್ ನ್ಯಾಷನಲಿಸಂ ಏನಿದೆ, ಫೇಕ್ ಕನ್ಸರ್ನ್ ಟುವರ್ಡ್ಸ್ ನೇಷನ್ ಏನಿದೆ, ಗಮನಿಸಿ ಇದರಲ್ಲಿರುವಂತಹ ಹಿಪೋಕ್ರೆಸಿ ಹಾಗೆ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ಒಮ್ಮೆ ಗಮನಿಸಿ. ಚೈನಾ ಚೈನಾ ನೀತಿಗಳನ್ನು, ಪಾಕಿಸ್ತಾನ ಪಾಕಿಸ್ತಾನದ ನೀತಿಗಳನ್ನು ಪ್ರತಿಯೊಬ್ಬರೂ ಖಂಡಿಸುತ್ತಿದ್ದಾರೆ, ಖಂಡಿಸಲೇಬೇಕು. ರಾಹುಲ್ ಗಾಂಧಿಯವರು ಸ್ಪೆಷಲ್ ಆಗಿ ಈ ಚೈನಾ ಮತ್ತು ಪಾಕಿಸ್ತಾನ್ ಭಾಯಿ ಭಾಯಿ ಸಂಬಂಧವನ್ನು ಖಂಡಿಸಿದ್ರು ಮೊನ್ನೆ. ಆದರೆ 2017 ಚೈನೀಸ್ ಅಂಬಾಸಿಡರ್ ಜೊತೆ ಸೀಕ್ರೆಟ್ ಮೀಟಿಂಗನ್ನು ಮಾಡಿದ್ದು ಯಾಕೆ, ಹಾಗೆ ಅದನ್ನು ಒಪ್ಪಿಕೊಳ್ಳದೆ ಚೈನೀಸ್ ಎಂಬಸಿ ಯಾವಾಗ, ಹೌದು ರಾಹುಲ್ ಗಾಂಧೀಜಿ ಅವರು ನಮ್ಮ ಚೈನೀಸ್ ಅಂಬಾಸಿಡರ್ನ ಮೀಟ್ ಆಗಿದ್ರು ಅನ್ನೋದನ್ನು ರಿವೀಲ್ ಮಾಡ್ತೋ. ನಂತರ ರಾಹುಲ್ ಗಾಂಧಿಯವರು ಸಾಕಷ್ಟು ಇದ್ರ ಬಗ್ಗೆ ಮೀಟೇ ಆಗಿರಲಿಲ್ಲ, ಇಲ್ಲ ಮೀಟ್ ಆಗಿದ್ದೀವಿ ಅನ್ನೋದ್ರ ಬಗ್ಗೆ BJP ಫೇಕ್ ನ್ಯೂಸನ್ನು ಹರಡ್ತಾ ಇದೆ, ನಾವೇನಕ್ಕೆ ಮೀಟ್ ಆಗ್ತಾ ಇದ್ವಿ. ಗಮನಿಸಿ 2017 ಯಾವ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಚೈನೀಸ್ ಅಂಬಾಸಿಡರ್ನ ಮೀಟ್ ಆಗಿದ್ದು ಅಂತಂದರೆ ದೋಕ್ಲಂ ಸ್ಟ್ಯಾಂಡ್ ಆಫ್ ಟೈಮಲ್ಲಿ. ಆ ಸಮಯದಲ್ಲಿ ಮೀಟ್ ಆಗುವಂತಹ ಅರ್ಜೆನ್ಸಿ ಏನಿತ್ತು? ಆಗ ಸಮಜಾಯಿಷಿ ಕೊಡೋದು, ಹಾಗಾದರೆ ನರೇಂದ್ರ ಮೋದಿ ಅವರು ಚೈನಾದ ಪ್ರೆಸಿಡೆಂಟನ್ನು ಯಾಕೆ ಮೀಟ್ ಆಗ್ತಾರೆ? ನರೇಂದ್ರ ಮೋದಿಯವರ ಪೊಸಿಷನ್ ಏನು, ನಿಮ್ಮ ಪೊಸಿಷನ್ ಏನು, ಡಿಪ್ಲೊಮೆಸಿ, ಫಾರಿನ್ ಡಿಪ್ಲೊಮೆಸಿ ಅನ್ನೋದನ್ನು ನೀವು ಈ ಒಬ್ಬ ದೇಶದ ಪ್ರಧಾನಮಂತ್ರಿಯ ಜೊತೆ ಕಂಪೇರ್ ಮಾಡಿಕೊಂಡು ಮಾತನಾಡ್ತಿದ್ದೀರಾ ಅಂತಂದರೆ ಪ್ರತಿಯೊಂದು ಅಧಿಕಾರ ಅನ್ನೋದ್ರ ಬಗ್ಗೆ ನೀವು ವಾಪಸ್ ಒಂದು ಸತಿ ತಿಳ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆ ಯಾವಾಗ 2018 ಒಂದು ವರ್ಷ ಆದಮೇಲೆ ಇದನ್ನು ಹೌದು ನಾವು ಮೀಟ್ ಆಗಿದ್ವಿ, ಆದರೆ ದಟ್ ವಾಸ್ ಫಾರ್ ಎನ್ ಇಂಪಾರ್ಟೆಂಟ್ ಇಶ್ಯೂ ಅನ್ನೋದನ್ನು ಹೇಳಿದ್ರು. ನೀವು ಮೀಟ್ ಆಗಬಹುದು, ಇದರ ಫಾರಿನ್ ಪಾಲಿಸಿ ಅನ್ನೋದ್ರ ಬಗ್ಗೆ ಮೋದಿ ಸರ್ಕಾರದ ಮೇಲೆ ಗೂಬೆ. ಹಾಗೆ 2008 ನೀವು ನೆನಪಿಸ್ಕೊಳ್ಬೇಕು, ಸಕುಟುಂಬ ಪರಿವಾರ ಸಮೇತರಾಗಿ ಬೀಜಿಂಗ್ ವಿಸಿಟನ್ನು ಕೊಡ್ತಾರೆ, ಅಲ್ಲೊಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸೈನ್ ಹಾಕ್ತಾರೆ 2008. ಯಾವ ಒಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದನ್ನು ಗಮನಿಸಿದರೆ ಮ್ಯೂಚುವಲ್ ಕನ್ಸಲ್ಟೇಷನ್ ಆನ್ ಇಂಪಾರ್ಟೆಂಟ್ ಇಶ್ಯೂಸ್. ಏನು ಇಂಪಾರ್ಟೆಂಟ್ ಇಶ್ಯೂಸ್? ಭಾರತಕ್ಕೂ ಚೈನಾಗೂ ಇಂಪಾರ್ಟೆಂಟ್ ಇಶ್ಯೂ ಏನಿದೆ, ಫಾರಿನ್ ಅಫೇರ್ಸ್ ಏನಿರಬಹುದು, ಇಲ್ಲಿರುವಂಥ ಇಂಟರ್ನಲ್ ಇಶ್ಯೂ ಇರಬಹುದು, ಯಾವ ದೇಶದ ಜೊತೆ ಸೀಕ್ರೆಟ್ ಮೆಮೊರೆಂಡಮ್ಗೆ ಸೈನ್ ಹಾಕ್ತಿದ್ದಾರೆ, ಸೈನ್ ಹಾಕಿ ಅದನ್ನು ರಿವೀಲ್ ಮಾಡುವುದಿಲ್ಲ ಅನ್ನೋದು
ಅದರ ಇಂಟೆನ್ಷನ್ ಏನು, ಯಾವ ಕಾರಣಕ್ಕೋಸ್ಕರ ಇದನ್ನು ಓಪನ್ ಆಗಿ ಹೇಳ್ಕೊಳ್ತಿರ್ಲಿಲ್ಲ ಅನ್ನೋದು ದಾಲ್ ಮೇ ಕುಚ್ ಕಾಲಾ ಹೇ ಅನ್ನೋ ಇಂಟೆನ್ಷನ್ಸನ್ನು ತೋರಿಸುತ್ತೆ. ಇನ್ನು ಈ ಭಾಷಣದುದ್ದಕ್ಕೂ ರಾಹುಲ್ ಗಾಂಧಿ ಮೋದಿ ಸರ್ಕಾರಕ್ಕೆ ಹಾಗೆ ಬಿಜೆಪಿಯವರಿಗೆ ನೋ ಐಡಿಯಾ ಆಫ್ ಹಿಸ್ಟ್ರಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಆದರೆ ನೀವು ಹೇಳಿರುವಂತಹ ಪ್ರತಿಯೊಂದು ಮಾತು, ಪ್ರತಿಯೊಂದು ಕನ್ಸರ್ನ್ ಅನ್ನೋದು ಯಾರಿಗೆ ಹಿಸ್ಟ್ರಿಯ ಬಗ್ಗೆ ಐಡಿಯಾ ಇಲ್ಲ ಅನ್ನೋದನ್ನು ಕ್ಲಿಯರ್ ಪಿಕ್ಚರ್ ಕೊಟ್ಟು ರಿಯಲಮ್ಮನ್ನು ತೋರಿಸಿ ಹೇಳ್ತಾ ಇದೆ. ಹಾಗೆ 2014 2019 ರಾಹುಲ್ ಗಾಂಧಿಯವರು ಮಾಡಿರುವಂತಹ ಫಾರಿನ್ ಟ್ರಿಪ್ಸ್, ಯಾಕೆಂತಂದರೆ ಈ ಫಾರಿನ್ ಟ್ರಿಪ್ಸ್ ಅನ್ನೋದು ಮೋದಿಯವರು ಯಾವುದೇ ಫಾರಿನ್ ಕಂಟ್ರಿಗೆ ಹೋದರೂ ಅದು ಮೀಮ್ ಆಗುತ್ತೆ, ಹಾಗೆ ತಮಾಷೆ ಆಗುತ್ತೆ, ಅಪೋಸಿಟ್ ಪಾರ್ಟಿಯವರು ಇದನ್ನು ಒಂದು ಬ್ಲೇಮ್ ಗೇಮ್ ಅನ್ನೋ ರೀತಿಯಲ್ಲಿ ಆಡ್ತಾರೆ. ರಾಹುಲ್ ಗಾಂಧಿಯವರು ಒಂದು ಅಪೋಸಿಷನ್ ಲೀಡರ್ ಆಗಿ 4 ಅವರು ವಿಸಿಟ್ ಕೊಟ್ಟಿರುವಂಥದ್ದು 247 countries. ಆದರೆ ಇವರು 247 countries ಹೋಗಿರೋದು ವಿಚಾರ ಅಲ್ಲ. ಎಂಥ ಸಮಯದಲ್ಲಿ ಹೋಗಿದ್ದಾರೆ ಅಂತಂದರೆ ಭಾರತದಲ್ಲಿ ಬೆಂಕಿ ಹೊತ್ಕೊಂಡು ಉರಿತಾ ಇದ್ದಂಥ ಕೆಲವೊಂದು ಇವೆಂಟ್ಸ್, ಆಗ ರಾಹುಲ್ ಗಾಂಧಿಯವರು ಇಲ್ಲಿ ಇರಲೇ ಇಲ್ಲ. ಹಾಗೆ ಕೆಲವೊಂದಷ್ಟು ಮೀಟಿಂಗ್, ಪಾರ್ಲಿಮೆಂಟ್, ವೆರಿ ಇಂಪಾರ್ಟೆಂಟ್ ಪಾರ್ಲಿಮೆಂಟ್ ಸೆಷನ್ಸ್ ಇದ್ದಾಗ ರಾಹುಲ್ ಗಾಂಧಿಯವರು ಇಲ್ಲಿ ಇರಲಿಲ್ಲ. ಕೆಲವೊಂದಷ್ಟು ಏನು ರೇವ್ ಪಾರ್ಟಿ, ಹಾಗೆ ಫಾರಿನ್ ಕಂಟ್ರೀಸಲ್ಲಿ ಅಂಬಾಸಿಡರ್ನ ಮೀಟ್ ಆಗೋದು, ಅದರ ಬಗ್ಗೆ ಭಾರತಕ್ಕೆ ಬಂದು ಹೇಳಿಕೆಗಳನ್ನು ತಿರುಚಿ ಹೇಳೋದು, ನಾನು ಅಲ್ಲವೇ ಅಲ್ಲ, ನಾನು ಮೀಟ್ ಆಗೇ ಇಲ್ಲ, ಅದನ್ನು 1 ನಂತರ ಒಪ್ಪಿಕೊಳ್ಳೋದು, ಇದೆಲ್ಲ ಕೂಡ ಕೆಲವೊಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡುತ್ತೆ. ಹಾಗೆ ನಿಮ್ಮ ಈ ನ್ಯಾಷನಲಿಸಂ, ಟು ಇಂಡಿಯಾ ಕಾನ್ಸೆಪ್ಟ್ ಜೊತೆಗೆ ಕನ್ಸರ್ನ್ಡ್ ಸಿಟಿಸನ್ ಅನ್ನೋದನ್ನು ಇನ್ಸ್ಟಿಗೇಟ್ ಮಾಡಲೇಬೇಕು ಅನ್ನುವಂತಹ ಅಂಶಗಳನ್ನು ತೆರೆದಿಡುತ್ತೆ. ನೋ ಡೌಟ್ ನೀವು ಮೊನ್ನೆ ಮಾಡಿರುವಂತಹ ಭಾಷಣ ಅನ್ನೋದು ಏನಿದೆ, ಪಪ್ಪು ಇಮೇಜಿಂದ ಒಬ್ಬ ರಾಜಕಾರಣಿ ಅನ್ನೋದನ್ನು ಕ್ಲಿಯರ್ ಆಗಿ ಹಿಂಟ್ ಕೊಡ್ತಾ ಇದೆ. ಆದರೆ ಒಬ್ಬ ರೆಸ್ಪಾನ್ಸಿಬಲ್ ಅಪೋಸಿಷನ್ ಲೀಡರ್ ಆಗಿ ನೀವು ಬೆಳೀತಾ ಇದ್ದಿದ್ರೆ ಪೀಪಲ್ ವುಡ್ ಹ್ಯಾವ್ ಅಪ್ರಿಷಿಯೇಟೆಡ್ ಇಟ್. ಆದರೆ ನೀವು ಪಾಲಿಟಿಕ್ಸ್ ಮಾಡುವ ಭರದಲ್ಲಿ, ಗೌರ್ಮೆಂಟನ್ನು ಹಳೆಯುವ ಭರದಲ್ಲಿ, ಭಾರತವನ್ನು ಎರಡು ಭಾರತ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟು ಅದರ ಹಿಂದಿನ ಇಂಟೆನ್ಷನ್ಸನ್ನು ಹೇಳಿ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನೋದಕ್ಕೆ ಬೇರೆ ವರ್ಷನನ್ನು ಕೊಟ್ಟು, ಹಾಗೆ ಭಾರತ ಅನ್ನೋದನ್ನು, ಭಾರತದಲ್ಲಿರುವಂತಹ ಸಮಸ್ಯೆಗಳನ್ನು, ಇಲ್ಲಿರುವಂತಹ ಕಲ್ಚರಲ್ ಡಿಫ್ರೆನ್ಸನ್ನು ಭಾರತವನ್ನು ಒಡೆಯೋದಕ್ಕೆ ಯೂಸ್ ಮಾಡ್ತೀರಾ, ಆ ಒಡೆದು ಆಳುವ ನೀತಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ನೀವು ಲೀಡರ್ ಆಗಿ ಬೆಳೆದಿದ್ದರೆ ಜನ ನಿಮ್ಮನ್ನು ಒಪ್ಪಬಹುದಿತ್ತೇನೋ, ಆದರೆ ನೀವು ಪೊಲಿಟೀಷಿಯನ್ ಆಗಿ ಬೆಳೀತಾ ಇರೋದು ನಾಟ್ ಎಟ್ ಆಲ್ ಅ ಗುಡ್ ಡೆವಲಪ್ಮೆಂಟ್. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ನ ವಿಚಾರ. ಇನ್ನೊಂದು ಸೆನ್ಸಿಬಲ್ ನ್ಯೂಸ್ನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.